ಫ್ರೆಂಡ್ಸ್ ನೀವು ಹಾಗೆ ನನ್ನ ಸ್ಕ್ರೀನ್ ಮೇಲೆ ಒಂದು ಎಕ್ಸೆಲ್ ಸೀಟ್ ಓಪನ್ ಆಗಿದೆ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಎಕ್ಸೆಲ್ನಲ್ಲಿ ಒಂದು ಡೇಟಾವನ್ನು ಹೇಗೆ ಎಂಟ್ರಿ ಮಾಡ್ತಾರೆ ಯಾವ ಥರ ಮಾಡೋದು ತಿಳಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಅದಕ್ಕಾಗಿ ಏನು ಮಾಡ್ಕೊಳ್ಬೇಕಾಗಿದೆ ಒಂದು ಡೇಟಾವನ್ನು ಯಾವುದೇ ಒಂದು ಸೇಲ್ ಆದ್ದು ಅಥವಾ ಇನ್ವಾಯ್ಸ್ ರೆಡಿ ಮಾಡ್ಕೊಳ್ಬೇಕು ಅಂತಂದರೆ ಮೊದಲಿಗೆ ಏನು ಮಾಡ್ಕೊಳ್ಬೇಕು ನಿಮ್ಮ ಶಾಪ್ ಅಡ್ರೆಸ್ಸನ್ನು ಮೆನ್ಷನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಶಾಪ್ ಅಡ್ರೆಸ್ಸನ್ನು ಮೆಂಟನ್ ಮೆನ್ಷನ್ ಮಾಡ್ಕೊಳ್ಳೋಣ ಓಕೆ ಶಾಪ್ ಅಡ್ರೆಸ್ ಮೆನ್ಷನ್ ಆಯಿತು ಅದರ ಕೆಳಗಡೆ ಏನು ಮಾಡ್ಕೊಳ್ಬೇಕಾಗುತ್ತೆ ಒಂದು ಸೆಲ್ ಸೆಲೆಕ್ಟ್ ಮಾಡ್ಕೊಂಡು ಅದು ಶಾಪ್ದ ಒಂದು ಅಡ್ರೆಸನ್ನು ಮೆನ್ಷನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ಇಲ್ಲಿ ನೋಟ್ಪ್ಯಾಡ್ನಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ ಸೊ ನೀವು ಕೂಡ ಟೈಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದರಿಂದ ನಾ ಟೈಮ್ ಭಾಳ ಜಾಸ್ತಿ ತಗೊಳ್ತೆ ಅದಕ್ಕಾಗಿ ಏನು ಮಾಡ್ಕೊಂಡಿದ್ದೀನಿ ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಓಕೆನಾ ಸೊ ಇವಾಗ ಎಕ್ಸೆಲ್ನಲ್ಲಿ ಹೋಗಿ ಸಿಂಪ್ಲಿ ಪೇಸ್ಟ್ ಮಾಡ್ಕೊಳ್ತಾ ಬರ್ತೀನಿ ಇದರಿಂದ ನಿಮಗೂ ಗೊತ್ತಾಗುತ್ತೆ ನನಗೂ ಟೈಮ್ ಕೂಡ ಕನ್ಸ್ಯೂಮ್ ಆಗೋಂಗಿಲ್ಲ ಓಕೆ ಸೊ ಫ್ರೆಂಡ್ಸ್ ಇಲ್ಲಿ ಶಾಪ್ ಮೇಲ್ಗಡೆ ಇದು ಶಾಪ್ ಅಡ್ರೆಸ್ಸು ಅಂದರೆ ಹೆಸರು ಕೆಳಗಡೆ ಅಡ್ರೆಸ್ಸು ಲೊಕೇಶನ್ ಓಕೆ ಸೊ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ಬಿಲ್ಡಿಂಗ್ ಅಂತ ಹಾಕೊಳ್ಳಿ ಸಿಂಪ್ಲಿ ಓಕೆನಾ ಬಿಲ್ಲಿಂಗ್ ಎಲ್ಲಾನು ಕ್ಯಾಪಿಟಲ್ ಬೇಕಂತಂದರೆ ಸಿಂಪ್ಲಿ ಸೆಲೆಕ್ಟ್ ಮಾಡ್ಕೊಂಡು ಕ್ಯಾಪಿಟಲ್ ಬೇಕಂತಂದ್ರೆ ಸಿಂಪ್ಲಿ ಒಂದು ಫಸ್ಟ್ ಲೆಟ್ರು ಕ್ಯಾಪಿಟಲ್ ಮಾಡ್ಕೊಳ್ಳಿ ಕ್ಯಾನ್ಸಲ್ ಮಾಡ್ಕೊಂಡು ಶಿಫ್ಟ್ ಇಟ್ಕೊಂಡು ಬಿ ಹತ್ತಿರ ಬಿಲ್ಲಿಂಗ್ ಬರುತ್ತೆ ಓಕೆ ಇವಾಗ ಇದು ಶಾಪ್ದು ಏನಿದಿಲ್ಲ ಇದರ ಒಂದು ಸೆಲೆಕ್ಟ್ ಮಾಡ್ಕೊಂಡು ಸೈಜನ್ನು ಜಾಸ್ತಿ ಮಾಡ್ಕೊಳ್ಳಿ ಓಕೆ ಇಷ್ಟಿರಲಿ ಸೊ ಫ್ರೆಂಡ್ಸ್ ಇವಾಗ ಬಿಲ್ಡಿಂಗ್ ಆಯಿತು ಇದನ್ನು ಬೇಕಾದರೆ ಏನು ಮಾಡ್ಕೊಳ್ಳಿ ಸೈಜು ಒಂದು ಇನ್ಕ್ರೀಸ್ ಮಾಡ್ಕೊಳ್ಳಿ ಇಷ್ಟಿರಲಿ ಸೊ ಫ್ರೆಂಡ್ಸ್ ಇವಾಗ ಸೀರಿಯಲ್ ನಂಬರನ್ನು ಇದ್ದೇ ಇರುತ್ತೆ ಓಕೆ ಮೊದಲಿಗೆ ಸೀರಿಯಲ್ ನಂಬರ್ ಕೊಡೋಣ ಟ್ಯಾಬ್ ಪ್ರೆಸ್ ಮಾಡಿದರೆ ಮುಂದ್ಗಡೆ ಹೋಗುತ್ತೆ ನೆಕ್ಸ್ಟ್ ಸೆಲ್ಗೆ ಇಲ್ಲಿ ಏನು ಮಾಡ್ಕೊಳ್ಬೇಕಾಗಿ ಒಂದು ಪ್ರಾಡಕ್ಟ್ ಲೀಸ್ಟ್ಗಳು ಓಕೆ ಪ್ರಾಡಕ್ಟ್ಸ್ ಅಂತ ಹಾಕೋಣ ಮೇಲೆ ನೆಕ್ಸ್ಟ್ ಟ್ಯಾಬ್ ಪ್ರೆಸ್ ಮಾಡಿದರೆ ಮತ್ತು ನೆಕ್ಸ್ಟ್ ಕಾಲಮ್ಗೆ ಹೋಗಿರುತ್ತೆ ಅಂದರೆ ನೆಕ್ಸ್ಟ್ ಸೆಲ್ಗೆ ಸೊ ಫ್ರೆಂಡ್ಸ್ ಪ್ರಾಡಕ್ಟ್ಸ್ ಆದ ನಂತರ ಒಂದು ಏನಿರುತ್ತೆ ರೇಟ್ಸ್ ಇರ್ತವೆ ರೋ ರೇಟ್ಸನ್ನು ಮೆನ್ಷನ್ ಮಾಡ್ಕೊಳ ರೇಟ್ ನೆಕ್ಸ್ಟ್ ಕ್ವಾಂಟಿಟಿ ಎಷ್ಟೊಂದು ಕ್ವಾಂಟಿಟಿಯಲ್ಲಿ ಒಂದು ಪರ್ಚೇಸ್ ಮಾಡಿದ್ದಾರೆ ಅನ್ನೋದನ್ನು ಕ್ವಾಂಟಿಟಿ ಓಕೆ ನೆಕ್ಸ್ಟ್ ಏನು ಬೇಕಾಗುತ್ತೆ ಟೋಟಲ್ ಅಮೌಂಟ್ ಬಂದಿರುತ್ತೆ ಸೊ ಅಮೌಂಟ್ ಇಷ್ಟಾದಮೇಲೆ ಫ್ರೆಂಡ್ಸ್ ಏನಾಯಿತು ಇಲ್ಲಿ ನೀವು ನೋಡ್ಕೊಳ್ಬೋದು ಇಷ್ಟು ನಮ್ಗೆ ಏನೋ ಒಂದು ಮೇನ್ ಹೆಡ್ಡಿಂಗ್ಸ್ ಅಥವಾ ಲೇಬ್ಲಿಂಗ್ಸು ರೆಡಿ ಆಗಿದ್ವಿ ಓಕೆನಾ ರೆಡಿ ಆಗಿದ್ವಾಗ ಲೇಬ್ ಇಲ್ಲಿ ಏನಾಯಿತು ಇಷ್ಟು ನಮ್ಮ ಲೇಬಲ್ಸ್ ಏನಿದೆ ಅಲ್ಲ ಒಂದು ಸೀರಿಯಲ್ ನಂಬರ್ ಅಥವಾ ಪ್ರಾಡಕ್ಟ್ ರೇಟ್ ಕ್ವಾಂಟಿಟಿ ಈ ಥರ ಲೇಬಲ್ಸ್ ಏನಾಗಿದೆ ಹೆಡ್ಡಿಂಗ್ಸು ರೆಡಿ ಆಗಿದ್ದಾವೆ ಓಕೆನಾ ಸೊ ಈಗ ಏನು ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ಫಾರ್ಮೆಟ್ ಕೂಡ ಮಾಡ್ಕೊಳ್ಬೋದು ಕಲರ್ ಕೂಡ ಚೇಂಜ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಕಲರ್ ಚೇಂಜ್ ಮಾಡಿ ತೋರಿಸ್ತೀನಿ ಓಕೆನಾ ಸೊ ಫ್ರೆಂಡ್ಸ್ ಇವಾಗ ಸೀರಿಯಲ್ ನಂಬರ್ ಒಂದು ಎಷ್ಟು ಜನ ನಿಮ್ಮ ಸೀರಿಯಲ್ ನಂಬರ್ ಇದಾರಲ್ಲ ಅಷ್ಟನ್ನು ಮೆನ್ಷನ್ ಮಾಡ್ಕೊಳ್ತಾ ಬನ್ನಿ ಒಂದು ಆರು ಜನದ್ದು ತೋರಿಸ್ತೀನಿ ಓಕೆ ಸೊ ಆರು ಪ್ರಾಡಕ್ಟ್ಸು ಆರು ಪ್ರಾಡಕ್ಟ್ಸನ್ನು ಶೋ ಮಾಡಿಸ್ತೀನಿ ಓಕೆ ಫ್ರೆಂಡ್ಸ್ ಏನು ಮಾಡ್ಕೊಳ್ಬೇಕು ಪ್ರಾಡಕ್ಟ್ ಓಕೆನಾ ಪ್ರಾಡಕ್ಟನ್ನು ಇಲ್ಲಿ ಒಂದು ನೋಟ್ಪ್ಯಾಡ್ದಿಂದ ಕಾಪಿ ಮಾಡ್ಕೊಳ್ತೀನಿ ಓಕೆ ಎಷ್ಟೆಲ್ಲ ಎಷ್ಟು ಇವೆಲ್ಲ ಇಷ್ಟೆಲ್ಲ ತೋರಿಸ್ತೀನಿ ಬೇಕಂತಂದರೆ ಸಿಂಪ್ಲಿ ಓಕೆ ಕಂಟ್ರೋಲ್ ಸಿ ಮಾಡ್ಕೊಳ್ತೀನಿ ಕಂಟ್ರೋಲ್ ಸಿ ಮಾಡ್ಕೊಂಡು ಎಕ್ಸೆಲ್ನಲ್ಲಿ ಬಂದುಬಿಟ್ಟು ಫೇಸ್ಟ್ ಕೊಡ್ತೀನಿ ಓಕೆ ಕಂಟ್ರೋಲ್ ವಿ ನೋಡ್ಕೊಳ್ಬೋದು ಇಷ್ಟೊಂದೆಲ್ಲ ಫೇಸ್ಟ್ ಆಗಿವೆ ಓಕೆ ಇವಾಗ ಸಿಂಪ್ಲಿ ಈ ರೇಂಜನ್ನು ಸೆಲೆಕ್ಟ್ ಮಾಡ್ಕೊಂಡು ಒಂದು ಇಲ್ಲಿ ಕಲರ್ ಫಾಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಷ್ಟೆಲ್ಲನೂ ಕಲರ್ ಆಗಿರ್ತವೆ ಇದನ್ನು ಕೂಡ ಒಂದು ಏನು ಮಾಡ್ತೀನಿ ಕಲರ್ನಲ್ಲಿ ಕ್ಲಿಕ್ ಮಾಡ್ತೀನಿ ಕಲರ್ ಮೇಲೆ ಇಲ್ಲಿ ಏ ಕಾಣಿಸ್ತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಯಾವ ಕಲರ್ ಅದಿಲ್ಲ ಆ ಕಲರ್ ಇಲ್ಲಿ ಕೂಡ ಫಿಲ್ ಆಗಿರುತ್ತೆ ಆಟೋಮೆಟಿಕ್ಕಾಗಿ ಇಲ್ಲಿ ಏನು ಮಾಡ್ಕೊಳ್ಳೋಣ ಒಂದು ಸೀರಿಯಲ್ ಆಗಿ ಟ್ರ್ಯಾಕ್ ಮಾಡ್ಕೊಳ್ಳೋಣ ಇಲ್ಲಿ ತನಕ ಓಕೆ ಒಂದು ಹನ್ನೆರಡು ನೆಕ್ಸ್ಟ್ ಕ್ವಾಂಟಿಟಿ ಥರ ಕ್ವಾಂಟಿಟಿ ಕೂಡ ನಾನು ಒಂದು ರಫ್ ಆಗಿ ಕೆಲ ಈ ಒಂದು ಮೆನ್ಷನ್ ಮಾಡ್ಕೊಂಡಿದ್ದೀನಿ ಇವನ್ನೆಲ್ಲ ಕಾಪಿ ಮಾಡ್ಕೊಳ್ಳೋಣ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಕಂಟ್ರೋಲ್ ಸಿ ಮಾಡಿಕೊಂಡು ಇಲ್ಲಿ ಎಕ್ಸೆಲ್ನಲ್ಲಿ ಹೋಗಿಬಿಟ್ಟು ಕಂಟ್ರೋಲ್ ವಿ ಮಾಡೋಣ ಓಕೆ ಕಂಟ್ರೋಲ್ ವಿ ಎಲ್ಲನೂ ಫಿಲ್ ಆಗಿರ್ತದೆ ಇವಾಗ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ಸಾರಿ ಇಲ್ಲಿ ಕ್ವಾಂಟಿಟಿ ಆಯ್ತಲ್ಲ ಇಲ್ಲಿ ಇದನ್ನು ಕಂಟ್ರೋಲ್ ಎಕ್ಸ್ ಮಾಡ್ಕೊಂಡು ಇಲ್ಲಿ ರೇಟ್ಸ್ ಕಾಲಮ್ನಲ್ಲಿ ಕಂಟ್ರೋಲ್ ವಿ ಮಾಡೋಣ ಓಕೆ ಇವಾಗ ಕ್ವಾಂಟಿಟಿ ಅಷ್ಟಿದೆಲ್ಲ ಅಷ್ಟು ನಮಗೆ ಡಿಪೆಂಡ್ ಆಗಿರುತ್ತೆ ಅದಕ್ಕಿಂತ ಮುಂಚೆ ಏನು ಮಾಡ್ಕೊಳ್ಳೋಣ ಈ ನೋಡಿ ಇಲ್ಲಿ ಕಾಲಮ್ ಸೆಲೆಕ್ಟ್ ಮಾಡ್ಕೊಂಡು ಇದು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಈ ಕಾಲಮ್ ಸೆಲೆಕ್ಟ್ ಮಾಡ್ಕೊಂಡ್ವಿ ಇಲ್ಲ ಅಂತಂದರೆ ಸಿಂಪ್ಲಿ ನೀವು ಪೂರ್ತಿಯನ್ನು ರೇಂಜ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು ಇಲ್ಲಿಂದ ಇಲ್ಲಿ ನೋಡಿ ಫಾರ್ಮ್ಯಾಟ್ ಇದೆ ಅಲ್ಲ ಫಿಟ್ ಕಾಲಮ್ ಅಂತ ಮಾಡ್ಕೊಳ್ಳಿ ಇಲ್ಲಿ ಆಟೋಫಿಟ್ ಆಗಿರ್ತಾ ಓಕೆನಾ ಫ್ರೆಂಡ್ಸ್ ಇವಾಗ ಕ್ವಾಂಟಿಟಿ ಒಂದು ರೇಟ್ ಒಂದು ಇದು ಮದರ್ ಬೋರ್ಡ್ ಇದೆ ಇಲ್ಲಿ ಸ್ಟಾರ್ಟಿಂಗ್ ಅದು ಮಿಸ್ಸಿಂಗ್ ಆಗಿದೆ ಓಕೆನಾ ಇಲ್ಲಿ ಮದರ್ ಬೋರ್ಡ್ ಒಂದು ರೇಟ್ ಇಷ್ಟಿದೆ ಕ್ವಾಂಟಿಟಿ ಎಷ್ಟು ತೊಗೊಂಡಿದಾರಪ್ಪ ಅಂತಂದ್ರೆ ಒಂದು ಹತ್ತು ಓಕೆ ನೆಕ್ಸ್ಟ್ ಟೆನ್ ಕ್ವಾಂಟಿಟಿಯನ್ನು ತೊಗೊಂಡಿದ್ದಾರೆ ನೆಕ್ಸ್ಟ್ ಚಿಪ್ಸೆಟ್ ಒಂದು ಅರೌಂಡ್ ಒಂದು ಫಿಫ್ಟೀನ್ ತೊಗೊಂಡಿದ್ದಾರೆ ಅಂತ ಹೇಳ್ಕೊರೋಣ ಒಂದು ರಫ್ ಆಗಿ ಓಕೆನಾ ಇಷ್ಟಾದಮೇಲೆ ಒಂದು ಪವರ್ ಸಪ್ಲೈ ಕೂಡ ಒಂದು ನೈನು ನಾವೊಂದು ರಫ್ ಆಗಿ ತೋರಿಸ್ತಾ ಇದ್ದೀನಿ ಓಕೆ ಓಕೆ ಇಷ್ಟೊಂದು ಒಂದು ಟೋಟಲ್ ಕ್ವಾಂಟಿಟಿಯನ್ನು ಪರ್ಚೇಸ್ ಮಾಡಿದ್ದಾರೆ ಅಂದ್ಕೊಳ್ಳೋಣ ಓಕೆ ಇವಾಗ ಅಮೌಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅಂತಂದರೆ ಸಿಂಪ್ಲಿ ಏನು ಮಾಡ್ಕೊಳ್ಬೇಕು ಇಜುಕಲ್ ಟು ಕೊಟ್ಬಿಟ್ಟು ಇಲ್ಲಿ ನೋಡಿ ರೇಟನ್ನು ಮಲ್ಟಿಪ್ಲೈ ಮಾಡ್ಕೊಳ್ಬೇಕು ಇದಕ್ಕೆ ಕ್ವಾಂಟಿಟಿಗೆ ಓಕೆನಾ ಇವಾಗ ಎಂಟರ್ ಕೊಟ್ಟುಬಿಟ್ರೆ ಸಿಂಪ್ಲಿ ಒಂದು ರೇ ಅಮೌಂಟ್ ಕ್ಯಾಲ್ಕುಲೇಟ್ ಆಗಿರುತ್ತೆ ಅದನ್ನೇ ಇಲ್ಲಿ ನೋಡಿ ಒಂದು ಸೈಡ್ ಕಾರ್ನರಲ್ಲಿ ಈ ಸೆಲ್ ಸೆಲೆಕ್ಟ್ ಮಾಡ್ಕೊಂಡು ಸೈಡ್ ಕಾರ್ನರ್ನಲ್ಲಿ ಈ ಕರ್ಸರನ್ನು ಮೂವ್ ಮಾಡಿದರೆ ಪ್ಲಸ್ ಆಯ್ಕೊಂಡು ಬರುತ್ತೆ ನೋಡ್ಕೊಳ್ಬೋದು ಬ್ಲ್ಯಾಕ್ನಲ್ಲಿ ಸೊ ಅದನ್ನು ಡ್ರಾಗ್ ಮಾಡ್ಕೊಳ್ಳಿ ಎಲ್ಲನೂ ಆಟೋಮೆಟಿಕ್ಕಾಗಿ ಇಲ್ಲಿ ಕ್ಯಾಲ್ಕುಲೇಟ್ ಆಗಿರುತ್ತೆ ಇವಾಗ ಫ್ರೆಂಡ್ಸ್ ಇಲ್ಲಿಂದ ಮೊದಲಿಂದ ಒಂದು ಇಲ್ಲಿ ತನಕ ಸೆಲೆಕ್ಟ್ ಮಾಡ್ಕೊಂಡು ಮರ್ಜ್ ಸೆಂಟರ್ ಮಾಡ್ಕೊಳ್ಳಿ ಓಕೆನಾ ಮರ್ಜ್ ಸೆಂಟರ್ ಆದ್ಮೇಲೆ ಇದರ ಸೈಜ್ ಸ್ವಲ್ಪ ಸಣ್ಣದ ಮಾಡ್ಕೊಳ್ಳಿ ಇಲ್ಲೆಲ್ಲಾನು ಶೋ ಆಗುತ್ತವೆ ಅದನ್ನೇ ಯಾವುದೇ ಇದೇ ಥರ ಇದನ್ನು ಕೂಡ ಇಲ್ಲಿ ಮರ್ಜ್ ಆ್ಯಂಡ್ ಸೆಂಟರ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಸೆಂಟರ್ ಅಲೈನ್ಮೆಂಟ್ ಆಗಿರುತ್ತೆ ಇದನ್ನು ಕೂಡ ಏನು ಮಾಡ್ಕೊಳ್ಬೇಕು ಇಲ್ಲಿಂದ ಇಷ್ಟು ಸೆಲೆಕ್ಟ್ ಮಾಡ್ಕೊಂಡು ಮರ್ಜ್ ಆ್ಯಂಡ್ ಸೆಂಟರ್ ಮಾಡ್ಕೊಳ್ಳಿ ಎಲ್ಲನೂ ಇಲ್ಲೇ ಅಲೈನ್ಮೆಂಟ್ ಆಗಿರುತ್ತೆ ಓಕೆನಾ ಸೊ ಫ್ರೆಂಡ್ಸ್ ಇವಾಗ ಇಲ್ಲಿ ಇವಕ್ಕೂ ಬೇಕಂತಂದ್ರೆ ನೀವು ಒಂದು ಫಾರ್ಮೆಟ್ ಮಾಡ್ಕೊಳ್ಬೋದು ಯಾವ ಥರ ಕಲರ್ ಬೇಕಲ್ಲ ಆ ಕಲರ್ನ ಇಲ್ಲಿ ಕೊಡ್ಬೋದು ಓಕೆನಾ ಇಷ್ಟಾದ್ಮೇಲೆ ಸಿಂಪ್ಲಿ ನಿಮ್ಗೆ ಯಾವ ಕಲರ್ ಬೇಕಲ್ಲ ಆ ಕಲರ್ ಫೋನ್ಸ್ ಕೂಡ ಇಲ್ಲಿ ಕೊಡ್ಬೋದು ಓಕೆ ಸೊ ಇದಕ್ಕೆ ಎಲ್ಲನೂ ಕೂಡಿ ಏನು ಮಾಡ್ಕೊಳ್ಳಿ ಒಂದು ಬಾರ್ಡ್ರನ್ನು ಅಪ್ಲೈ ಮಾಡ್ಕೊಳ್ಳಿ ಆಲ್ ಬಾರ್ಡರ್ಸ್ ಓಕೆ ಒಂದು ಈ ಥರ ಬಾರ್ಡ್ರ್ ಅಪ್ಲೈ ಆಗಿರುತ್ತೆ ಓಕೆನಾ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಬೇಕಾದರೆ ನೀವು ಎಷ್ಟು ಇಷ್ಟು ಸೆಲೆಕ್ಟ್ ಮಾಡ್ಕೊಂಡು ನೋ ಬಾರ್ಡರ್ಸ್ ಕೂಡ ಮಾಡ್ಕೊಳ್ಬೋದು ಓಕೆ ಇವಾಗ ಇಲ್ಲಿ ಟೋಟಲ್ ಓಕೆ ಇವೆರಡು ಮರ್ಜ್ ಮಾಡ್ಕೊಂಡು ಇಲ್ಲಿ ಏನು ಮಾಡ್ಕೊಳ್ಬೇಕಾಗುತ್ತೆ ಟೋಟಲ್ ಟೋಟಲ್ ಅಮೌಂಟ್ ಸಿಂಪ್ಲಿ ಹೇಗೆ ಕೊಡ್ತೀನಿ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅನ್ನೋದು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅದಕ್ಕಾಗಿ ಏನು ಮಾಡ್ಕೊಳ್ಬೋದು ಸಿಂಪ್ಲಿ ಆಲ್ಟ್ ಜೊತೆಗೆ ಟು ಪ್ರೆಸ್ ಮಾಡಿ ಎಂಟ್ರ್ ಕೊಡಿ ಟೋಟಲ್ ಅಮೌಂಟ್ ಕ್ಯಾಲ್ಕುಲೇಟ್ ಆಗಿರುತ್ತೆ ಅದೇ ಥರ ಇವನ್ನೆಲ್ಲಾನು ಮರ್ಜ್ ಡೌನ್ ಮಾಡ್ಕೊಂಡು ಮರ್ಜ್ ಮರ್ಜನ್ಸ್ ಸೆಂಟರ್ ಮಾಡ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಜಿ ಎಸ್ ಟಿ ಓಕೆ ಅಲ್ಲ ಒಂದು ಟೋಟಲ್ ಏಯ್ಟೀನ್ ಪರ್ಸೆಂಟ್ ಇದೆಯಲ್ಲ ಸೊ ಏನು ನೈನ್ ವೈನ್ ಪರ್ಸೆಂಟ್ ಏನು ಕ್ಯಾಲ್ಕುಲೇಟ್ ಮಾಡೋದು ಬೇಡ ಏಯ್ಟೀನ್ ಪರ್ಸೆಂಟೇ ಕೊಡೋಣ ಡೈರೆಕ್ಟ್ಲಿ ಓಕೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಓಕೆನಾ ಇದಕ್ಕ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಂತಂದ್ರೆ ಸಿಂಪ್ಲಿ ಈ ಸೆಲ್ ನಲ್ಲಿ ಹೋಗಿ ಇಜುಕಲ್ ಟು ಕೊಡಿ ಓಕೆ ಇಜುಕಲ್ ಟು ಇವಾಗ ಈ ಸೆಲ್ ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ಕೊಳ್ಬೇಕಾಗುತ್ತೆ ಇಂಟು ಕೊಡಿ ಇಂಟು ಏಯ್ಟೀನ್ ಬೈ ಹಂಡ್ರೆಡ್ ಮಾಡ್ಕೊಳಿ ಫ್ರೆಂಡ್ಸ್ ಇವಾಗ ಏನು ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೆಟ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ನೆಟ್ ಅಮೌಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಇಲ್ಲಿ ಇಜ್ಕೊಳ್ ಕೊಟ್ಬಿಟ್ಟು ಏನ್ ಮಾಡ್ಕೊಳ್ಬೇಕಾಗುತ್ತೆ ದಿಸ್ ಪ್ಲಸ್ ಕೊಡಬೇಕಾಗುತ್ತೆ ಎಂಟ್ರಿ ಕೊಟ್ಬಿಟ್ರೆ ನೆಟ್ ಅಮೌಂಟ್ ಕ್ಯಾಲ್ಕುಲೇಟ್ ಆಗಿರುತ್ತೆ ಟೋಟಲ್ ಫೇಬಲ್ ಅಮೌಂಟ್ ಆಟ ಆಗಿರುತ್ತೆ ಇಲ್ಲಿ ಫೈವ್ ಲ್ಯಾಕ್ ಏಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ತರ್ಟಿ ಟೂ ರುಪೀಸ್ ಅನ್ನ ಫೇ ಮಾಡ್ಕೊಳ್ಬೇಕಾಗಿರುತ್ತೆ ಓಕೆ ಫ್ರೆಂಡ್ಸ್ ಸೊ ಈ ತರ ನೀವು ಕೂಡ ಒಂದು ಸಾಧಾರಣವಾಗಿ ಡೇಟಾವನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು ಓಕೆ ನೀವು ಕೂಡ ಒಂದು ಡೇಟಾ ಎಂಟ್ರಿ ನ ಮಾಡ್ಕೊಳ್ಬಹುದು ಇವಾಗ ಸಿಂಪ್ಲಿ ಏನ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿಂದ ಎಲ್ಲಾನು ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ಕೊಳ್ಳಿ ಇಲ್ಲಿ ಫಾರ್ಮ್ಯಾಟ್ ನಲ್ಲಿ ಹೋಗಿ ಫಾರ್ಮ್ಯಾಟ್ ನಲ್ಲಿ ಹೋಗಿಬಿಟ್ಟು ಆಟೋ ಫಿಟ್ ಕಾಲಮ್ ಅಂತ ಮಾಡ್ಕೊಳ್ಳಿ ಓಕೆನಾ ಸೊ ಆಟೋ ಆಟೋಮೆಟಿಕ್ ಆಗಿ ಫಿಟ್ ಆಗಿರುತ್ತೆ ಇದು ಸ್ವಲ್ಪ ಏನ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಸೈಜ್ ಅನ್ನ ಕಡಿಮೆ ಮಾಡ್ಕೊಳ್ಳಿ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಸೈಜ್ ಅನ್ನ ಕಡಿಮೆ ಮಾಡ್ಕೊಳ್ಳಿ ಇವಕ್ಕೆಲ್ಲಾನು ಏನ್ ಮಾಡ್ಕೊಳ್ಳಿ ಫಾರ್ಮೆಟ್ ಮಾಡ್ಕೊಳ್ಳಿ ಈ ತರ ಒಂದು ಕಲರ್ ಅನ್ನ ಫಿಲ್ ಮಾಡ್ಕೊಳ್ಳಿ ಇದಕ್ಕೂ ಕೂಡ ಫಿಲ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ತರ ಒಂದು ಏನ್ ಮಾಡ್ಕೊಳ್ಬಹುದು ನೀವು ಕೂಡ ಈ ತರ ಡೇಟಾವನ್ನ ಎಂಟ್ರಿ ಮಾಡ್ಕೊಳ್ಬಹುದು ಓಕೆನಾ ಸೊ ಫ್ರೆಂಡ್ಸ್ ಇದೇ ತರ ವೀಡಿಯೋಗಳು ಬರ್ತಾನೆ ಇರ್ತವೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಜು ಬರುವಂತ ಬೆಲ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾವು ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಕಂಪ್ಯೂಟರ್ ಅಥವಾ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಶೋ ಆಗ್ತಾನೆ ಇರ್ತವೆ ಫ್ರೆಂಡ್ಸ್